हेलो फ्रेंड्स, वेलकम टू आविष्कार। इवत्तु नानु शेर माड्ता इरोदु ओंदु हाईली न्यूट्रिशियस मत्ते वेरी वेरी टेस्टी आगिरो ओंदु डिफरेंट आगिरो तंबिट्टु रेसिपी। इदक्के मोदलु नानु अक्की गोधि हेसरु बेळे बळसि तंबिट्टु माडो रेसिपिन शेर माडिद्दे। इवत्तु डिफरेंट आगिरो इन्नोंदु तंबिट रेसिपी। इदक्के नानु तगोंडिरोदु ನನ್ನ ಆಸ್ ಯೂಶುವಲ್ ಮೆಜರಿಂಗ್ ಗ್ಲಾಸ್ ಅಲ್ಲಿ 4 ಗ್ಲಾಸ್ ಹೆಸರು ಕಾಳು, ಮತ್ತೆ ಒಂದು ಅದೇ ಗ್ಲಾಸ್ ಅಲ್ಲಿ 1.5 ಗ್ಲಾಸ್ ಅಷ್ಟು ಹುರಿಗಡಲೆ। ತುಂಬಾ ಕಡಿಮೆ ಇಂಗ್ರೆಡಿಯೆಂಟ್ಸ್ ತಗೊಂಡು ಮಾಡುವಂತ ರೆಸಿಪಿ ಇದು। ಇವಾಗ ಇದನ್ನ ಹುರ್ಕೊಳ್ಳಬೇಕು। ಇದನ್ನ ಇವಾಗ ತುಂಬಾ ಕೆಂಪಾಗಿ ಚೆನ್ನಾಗಿ ಹುರಿಬೇಕು। ಚೆನ್ನಾಗಿ ರೋಸ್ಟ್ ಆದಷ್ಟು ತಂಬಿಟ್ಟು ಟೇಸ್ಟಿ ಆಗಿರುತ್ತೆ। ಆಮೇಲೆ ಎಷ್ಟು ದಿವಸ ಇಟ್ರು ಕೆಡಲ್ಲ। ಇದನ್ನು 1 ವರ್ಷದವರೆಗೂ ಸ್ಟೋರ್ ಮಾಡಬಹುದು। ಹುರಿದಿದ್ದಾಯ್ತು, ಹೆಸರು ಕಾಳನ್ನ ಪೂರ್ತಿ ಕೆಂಪಾಗಿ ಹುರಿದಿಟ್ಕೊಂಡಿದ್ದೀನಿ। ಇದಕ್ಕೆ ಇವಾಗ ಹುರಿಗಡಲೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಬೇಕು। ಫ್ರೈಡ್ ಗ್ರಾಮ್ ಆದ್ರಿಂದ ತೊಂದರೆ ಇಲ್ಲ, ತುಂಬಾ ಹುರಿಬೇಕಾಗಿಲ್ಲ। ತುಂಬಾ ದಿವಸ ಸ್ಟೋರ್ ಮಾಡೋದಾದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ। ಇದು ಆಯ್ತು, ಸಾಕು ಇದು ಹುರಿದಿರೋದು। ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 3 ಏಲಕ್ಕಿ ಹಾಕ್ತೀನಿ। ಇದನ್ನ ಹಿಟ್ಟು ಮಾಡಿಸಿ ಇಟ್ಕೋಬೇಕು। 6 ಮಂತ್ಸ್ ಆಲ್ಮೋಸ್ಟ್ 1 ಇಯರ್ ವರೆಗೂ ಇದನ್ನ ಸ್ಟೋರ್ ಮಾಡಬಹುದು। ಕೆಂಪಾಗಿ ಹುರಿದಿರೋದ್ರಿಂದ 1 ಇಯರ್ ವರೆಗೂ ಸ್ಟೋರ್ ಮಾಡಬಹುದು। ಹಿಟ್ಟನ್ನ ನಾನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ತಂಬಿಟ್ಟಿಗೆ ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು। ಹಿಂದೆ ರೆಸಿಪಿನಲ್ಲಿ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಳಿ। ಆಮೇಲೆ ಎಳ್ಳು ಹುರಿದು ಪುಡಿ ಮಾಡಿರೋ ಎಳ್ಳು, ಬೆಲ್ಲ ಒಂದು ಬೌಲಷ್ಟು ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ, ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ, ಇದು ಗಸಗಸೆನ ಹುರಿದು ಪುಡಿ ಮಾಡಿಟ್ಕೊಂಡಿರೋದು। ಇವಾಗ 1 ಬೌಲ್ ಬೆಲ್ಲ ತಗೊಂಡಿದ್ದೀನಿ, ಅದಕ್ಕೆ ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕೋದು। ಬೆಲ್ಲ ಪೂರ್ತಿ ಕರಗ್ಬಿಟ್ಟು ಸ್ವಲ್ಪ ಕುದಿ ಬರಬೇಕು। ಇವಾಗ ಅಂಟು ಪಾಕ ಬಂದಿದೆ ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಒಂಥರ ತುಂಬ ಅಂಟ್ಕೊಳ್ಳುತ್ತೆ ಕೈಗೆ। ಸೊ ಸಾಕು, ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ। ಇವಾಗ ಪಾಕ ಫುಲ್ ರೆಡಿಯಾಗಿದೆ, ಚೆನ್ನಾಗಿ ಅಂಟು ಪಾಕ ಗಟ್ಟಿಯಾಗಿ ಬಂದಿದೆ। ಸೊ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ। ಇವಾಗ ಹಿಟ್ಟನ್ನು ಸ್ವಲ್ಪ ತೆಕ್ಕೊಂಡು ಇದಕ್ಕೀಗ ಗಸಗಸೆ ಪೌಡ್ರ್ ಮಾಡ್ಕೊಂಡಿರೋ ಗಸಗಸೆ, ಎಳ್ಳು, ಕೊಬ್ಬರಿ ತುರಿ ಸ್ವಲ್ಪ, ಕಡಲೆಕಾಯಿ ಬೀಜ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು। ಇದಕ್ಕೆ ಇವಾಗ ಬೆಲ್ಲದ ಪಾಕ ಹಾಕ್ಕೊಳ್ತೀನಿ। ಪಾಕ ಯಾವಾಗ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು, ನೋಡ್ಕೊಂಡು ನೋಡ್ಕೊಂಡು ಆ್ಯಡ್ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ತಾ ಹೋಗಬೇಕು। ಒಟ್ಟಿಗೆ ಹಾಕಬೇಕು, ಕಲಿಸ್ಬೇಕು ಅಂತ ಏನಿಲ್ಲ। ಇವಾಗ ಸದ್ಯಕ್ಕೆ ನಾನು ಸ್ವಲ್ಪಕ್ಕೆ ಕಲಿಸ್ಕೊಂಡಿದ್ದೀನಿ, ಇನ್ನೊಂದು ರೌಂಡ್ ಪಾಕ ಹಾಕ್ಕೊಂಡು ಇನ್ನೊಂದು ರೌಂಡ್ ಉಂಡೆ ಮಾಡ್ಕೊಳ್ತೀನಿ। ಇವಾಗ ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ। ಹೈಲಿ ನ್ಯೂಟ್ರಿಷಿಯಸ್ ಆದ ಹೆಸರು ಕಾಳಿನ ತಂಬಿಟ್ಟು
ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.